सवदत्ति बीजेपी अभ्यर्थी रत्न मामन के बिग रिलीफ सिक्किदे। बीजेपी अभ्यर्थी रत्न मामनी नामपत्र अंगीकार आगिदे। तिरस्कृत आगुवंत भीति इत्तु रत्न मामनिगे। मामनी बिग रिलीफ अंत हेळबहुदु। यावदे रीतियादंत तोडकु इल्ल, नानेन तप्पु माडिल्ल अंत रत्न मामनि हेळिदारे। विचारणे बळिक नामपत्र अंगीकार आगिदे। टीवी 5 गे स्वतः सवदत्ति बीजेपी अभ्यर्थी मतदा अंद्रे फार्म नंबर 29 नमून 2019 बदलावे मालाते 2018 नमूने तुम्बी और अफिडविट सल्सिदार। आमेले परिशीलने अवधि एप्रिल 20 लास्ट डेट इत्तल्वा, आवाग 5 गंटे ओळगडे तुम्बेकागित्तु सल्लिसबेकागित्तु। अवरु 7:30 क्के बंदिद्दारे, होस बाण तगोंडु मत्तोंदु सरि सल्लिसिद्दारे। ಇದನ್ನ ನೀವು ತಿರಸ್ಕೃತ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವನಾಥ್ ವೈದ್ಯ ಮತ್ತು ಆಪ್ ಅಭ್ಯರ್ಥಿ ಬಾಪುಗೌಡ ಪಾಟೀಲ್ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು। ವಿಚಾರಣೆ ನಡೆಯಿತು। ಅಂತೂ ಇಂತೂ ರತ್ನ ಮಾಮನಿ ಅವರ ಸ್ಪರ್ಧೆಗೆ ಯಾವುದೇ ರೀತಿಯಾದಂತ ತೊಡಕುಗಳು ಎದುರಾಗಿಲ್ಲ। ನಿನ್ನೇನ ಆಗಬೇಕಾಗಿತ್ತು, ಆದರೆ ಒಂದಿನ ನಾಮಪತ್ರ ಪರಿಶೀಲನೆ ಅವರದು ವಿಳಂಬ ಆಗಿದೆ। ಅದರಲ್ಲಿ ಸ್ವಲ್ಪ ತೊಡಕುಗಳಿದ್ವು, ಕೆಲವು ಕಲಂಗಳನ್ನು ಖಾಲಿ ಬಿಟ್ಟಿದ್ದಾರೆ, ಸಮಂಜಸವಾದಂತ ಮಾಹಿತಿನ ಕೊಟ್ಟಿಲ್ಲ, ಈ ರೀತಿಯಾಗಿ ಆಕ್ಷೇಪಣೆಗಳು ಬಂದಿತ್ತು। ತಹಶೀಲ್ದಾರ್ ಕಚೇರಿಯಲ್ಲೂ ಕೂಡ ಸಂಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ರತ್ನ ಮಾಮನಿ ಪರ ವಕೀಲರು। ಅದರ ಪ್ರಕಾರ ಮುಂದಿನ ನಾನು ನಾಮಪತ್ರ ಸಲ್ಲಿಸಿದೆ। ನಾಮಪತ್ರ ಸಲ್ಲಿಸಿದ್ನಲ್ಲ, ಸಲ್ಲಿಸಿದಕ್ಕೆ ಅವರು ತಕರಾರು ಅರ್ಜಿ ಹಾಕಿದ್ರು। ಆ ತಕರಾರು ಅರ್ಜಿಗೆ ಅದು ಎರಡೂ ಕಡೆಯಿಂದನೂ ಜಜ್ಮೆಂಟ್ ನೋಡಿಬಿಟ್ಟು ಅವರ ತಕರಾರು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ। ನನಗೆ ಚುನಾವಣೆಗೆ ಮಾಡಲಿಕ್ಕೆ ಒಂದು ಸರಿಯಾದ ಒಂದು ನಿರ್ಣಯವನ್ನು ಮಾಡಿ ಸಿಕ್ಕಿದೆ। ಅದರ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ನನಗೆ ಬೇಕಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ। ಅಲ್ಲ, ಇದು 3 ವರ್ಷ ನಾವು ಯಜಮಾನರು ಮಾಡ್ಯಾರ, ಆತಂಕದ ಪ್ರಶ್ನೆ ಏನು ಇಲ್ಲ ಇಲ್ಲ। ಅಂಥದ್ದು ಏನಾದ್ರು ತಪ್ಪು ಮಾಡಿದ್ರೆ ಆತಂಕ ಬೇಕಲ್ರಿ, ಎಲ್ಲೂ ಏನು ಸಿಗದಿದ್ದಾಗ ಇಂಥವೆಲ್ಲ ಸಣ್ಣ ಪುಟ್ಟ ಮಾಡೋದು ಸಹಜ ಆಗಿಬಿಟ್ಟೈತೆ ಅವರಿಗೆ। ನಾನು ನಾಮಪತ್ರ ಸಲ್ಲಿಸಿದ್ದೆ। ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ। ಶ್ರೀಧರ್, ಬಿಗ್ ರಿಲೀಫ್ ಇದು, ಬಹಳ ಆತಂಕದಲ್ಲಿದ್ರು ಅಂತ ಅನ್ಸುತ್ತೆ, ಯಾವ ರೀತಿಯಾಗಿ ಈಗ ಅಲ್ಲಿ ಅವರ ಪರವಾಗಿ ವಾದ ಮಂಡಿಸಲಾಯಿತು ಅಂತ? ಪ್ರಭು, ಏನಂದ್ರೆ ಈಗ ಸವದತ್ತಿ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಏನೊಂದು ನಾಮಪತ್ರ ತಿರಸ್ಕೃತ ಆಗಿದೆ ಅಂತ ಬೀಚ್ ಏನಿತ್ತು, ಆ ಬೀಚ್ ಇಂದ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು। ಈಗ ಏನು ಸವದತ್ತಿ ಬಿಜೆಪಿ ಅಭ್ಯರ್ಥಿ ಆದಂತ ರತ್ನ ಮಾಮನಿ ಅವರ ನಾಮಪತ್ರವನ್ನ ಈಗಾಗಲೇ ಅಂಗೀಕೃತ ಆಗಿರ್ತಕ್ಕಂಥದ್ದು, ಹೀಗಾಗಿ ಏನು ಈ ಒಂದು ಅಫಿಡವಿಟ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಏನು ಒಂದು ಆಕ್ಷೇಪಣೆ ಸಲ್ಲಿಸಿದ್ರು। ಆ ಆಕ್ಷೇಪಣೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ರತ್ನ ಮಾಮನಿಗೆ ಒಂದು ನೋಟಿಸ್ ನೀಡಲಾಗಿತ್ತು। ಇವತ್ತು ಖುದ್ದಾಗಿ ಬಂದು ಏನು ಚುನಾವಣಾಧಿಕಾರಿಗಳ ಮುಂದೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಮತ್ತು ಅದಕ್ಕೆ ಸೂಕ್ತವಾದಂತಹ ದಾಖಲೆ ಸಮೇತ ವಿವರಣೆ ಕೊಡಬೇಕು ಅಂತ ಹೇಳಿ ಒಂದು ನೋಟಿಸ್ ನೀಡಲಾಗಿತ್ತು। ಅದರಂತೆ ಇವತ್ತು ರತ್ನ ಮಾಮನಿ ಪರ ಇರತಕ್ಕಂಥ ವಕೀಲರೆಲ್ಲರೂ ಕೂಡ ಈಗ ಏನು ಚುನಾವಣಾಧಿಕಾರಿ ಮುಂದೆ ತಮ್ಮ ವಾದವನ್ನು ಮಂಡಿಸಿದ್ರು। ತದನಂತರ ಏನಂದ್ರೆ 1 ಗಂಟೆವರೆಗೆ ಒಂದು ತೀರ್ಪನ್ನ ಕಾಯ್ದಿರಿಸಿದ್ರು, 1 ಗಂಟೆಗೆ ಒಂದು ತೀರ್ಪನ್ನ ನೀಡಿರ್ತಕ್ಕಂಥದ್ದು ಇಬ್ಬರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಸಲ್ಲಿಸಿದಂತ ಆಕ್ಷೇಪಣಾ ಅರ್ಜಿ ಏನಿದೆ ಅದನ್ನ ತಿರಸ್ಕೃತ ಮಾಡಲಾಗಿದೆ। ಜೊತೆಗೆ ಈ ಒಂದು ತಿರಸ್ಕಾರ ಮಾಡಿರ್ತಕ್ಕಂತಹ ಆದೇಶವನ್ನ ಏನಾದ್ರೂ ಪ್ರಶ್ನೆ ಮಾಡೋದಕ್ಕೆ ತಮಗೆ ಬೇಕಾದ್ರೆ ಕೋರ್ಟ್ ನಲ್ಲಿ ಅವಕಾಶ ಇದೆ, ತಾವು ಕೋರ್ಟ್ಗೆ ಹೋಗ್ಬಹುದು ಅನ್ನೋಂತ ಮಾತನ್ನು ಹೇಳುವ ಮೂಲಕ ಒಂದು ಏನಂದ್ರೆ ರತ್ನ ಮಾಮನಿಯವರ ಏನು ನಾಮಪತ್ರವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು। ಈಗ ಏನಂದ್ರೆ ಸಾಕಷ್ಟು ಗೊಂದಲ ಸೃಷ್ಟಿ ಆದಂತ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹೈ ಡ್ರಾಮಾಗೆ ಇವತ್ತು ಸವದತ್ತಿಯ ತಹಶೀಲ್ದಾರ್ ಏನು ಚುನಾವಣಾಧಿಕಾರಿ ಕಚೇರಿ ಏನಿದೆ ಅದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು। ಅದಕ್ಕೆ ಕೊನೆಗಳಿಗೆಯಲ್ಲಿ ಏನು ಬಿಜೆಪಿಯ ಹಿರಿಯ ವಕೀಲರಾಗಿರ್ಬೋದು ಅವರೆಲ್ಲ ಒಂದು ವಾದ ಮಾಡುವ ಮೂಲಕ ರತ್ನ ಮಾಮನಿಯವರ ಒಂದು ಅರ್ಜಿ ಈಗ ಸ್ವೀಕೃತಗೊಂಡಿದೆ। ಇನ್ನು ಮುಂದಿನ ಹೋರಾಟ, ಮುಂದಿನ ಕಾನೂನು ಹೋರಾಟ ಏನಂದ್ರೆ ಈಗಾಗಲೇ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ವಕೀಲರು ಕೂಡ ಹೇಳಿರ್ತಕ್ಕಂಥದ್ದು ಆದೇಶವನ್ನು ನೋಡಿ, ಚುನಾವಣಾಧಿಕಾರಿ ಆದೇಶವನ್ನು ನೋಡಿ ಮುಂದಿನ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ। ಕಾನೂನು ಹೋರಾಟ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ। ಈಗ ಚುನಾವಣೆ ನಡೆಯುತ್ತೆ, ಚುನಾವಣೆ ಬಳಿಕ ಏನಂದ್ರೆ ನಾವು ಇದನ್ನ ಸುಪ್ರೀಂ ಕೋರ್ಟ್ ನ ಆದೇಶ ಮಾಡುತ್ತೆ ಚಾಲೆಂಜ್ ಅನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನೋಂತ ಮಾತನ್ನು ಕೂಡ ಈಗ ವಕೀಲರು ಕೂಡ ಹೇಳಿರ್ತಕ್ಕಂಥದ್ದು। ಇನ್ನೊಂದ್ ಕಡೆ ಏನು ಸ್ವತಃ ರತ್ನ ಮಾಮನಿ ಆಗಿರ್ಬೋದು ನನ್ನ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಮಾಡಿದ್ರು, ಆದ್ರೆ ಈಗ ನಾನು ಏನಂದ್ರೆ ಈಗ ಕಾನೂನು ಪ್ರಕಾರ ನಾನು ಸೂಕ್ತ ಎಲ್ಲ ದಾಖಲೆಯನ್ನು ಕೂಡ ಕೊಟ್ಟಿದ್ದೇನೆ, ಜೊತೆಗೆ ಈಗ ನನ್ನ ನಾಮಪತ್ರ ಕೂಡ ಅಂಗೀಕೃತ ಆಗಿರ್ತಕ್ಕಂಥದ್ದು ಮತ್ತು ಏನು ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದಂತವರಿಗೆ ಏನು ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಿದಂತ ಕಾಂಗ್ರೆಸ್ ನಾಯಕರಿಗೆ ಅಲ್ಲಿ ಸವದತ್ತಿ ಜನರ ಮನಸ್ಸು ಮತದಾರರಿಗೆ ಪಾಠ ಕಲಿಸಿದ್ದಾರೆ ಅನ್ನೋಂತ ಮಾತನ್ನ ಬಿಜೆಪಿ ಮುಖಂಡರು ಹೇಳಿರ್ತಕ್ಕಂಥದ್ದು ಪ್ರಭು।
ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.